ಸರ್ಸು ಏನಿತ್ತು? ತೆಗ್ದಿತ್ತವ ರೇಟ್ ಸರಿಯಾಗಿ ಬಂದದ? ಬೆಳೆ ಎಲ್ಲ ಚೆನ್ನಾಗಿತ್ತಾಗ್ಲಿ, ರೇಟ್ ಸರಿಯಾಗಿ ಬರಲಿಲ್ಲ. ಯಾಕೆ? ಅದು ಹೆಂಗೆ ನನಗೆ ನೀವು ಗೊತ್ತಿಲ್ಲ. ತೊಗರಿ ಹೆಂಗೆ ಕೊಯ್ದಿರ ನೀವು? ನಾವು ಏಕನೇ ಕೊಯ್ದೇವು, ಆಮೇಲೆ ಎಲ್ಲ ಕಲ್ಸೆ ಕೊಯ್ದೀವಿ. ನೀವು ಅಲ್ಲೇ ತಪ್ಪು ಮಾಡ್ರಿ. ನೀವು ತೊಗರಿ ಕೊಯ್ಯೋದು ಹಂಗೆಂಗ ಅದ್ರನ್ಯಾಗ ತೊಗರಿ ಕೊಯ್ಯೋದನ್ನ ಹಂಗೆ ತಪ್ಪು ಮಾಡ್ರಿ. ತಪ್ಪು ಮಾಡಿದ್ರ ರೇಟ್ ಕಡಿಮೆ ಬಂದದಂದ್ರಲ್ಲ, ರೇಟ್ ಕಡಿಮೆ ಬಂದದಂದ ಸಲಕ ಅದ್ರನ್ಯಾಗ ಬೇರೆವು ಈಗ ಕರಿ ತೊಗರಿ, ಬಿಳಿ ತೊಗರಿ ಎಲ್ಲಾ ತಳಿಗಳು, ಮೂರ್ನಾಲ್ಕ ತಳಿಗಳು ಇರ್ತಾವ ಅವು ತೊಗರಿನ್ಯಾಗ. ಅವೆಲ್ಲಗಳು ನಾಟಿ ಇರ್ತಾವ ಅದ್ರನ್ಯಾಗ. ಅವು ಒಟ್ ನೀವು ಸರಿ ಸಗಟ ಕೊಯ್ದು ಕೇಸಿಂದ ರಾಶಿ ಮಾಡ್ರಿ, ಅದಕ್ಕೆ ರೇಟ್ ಕಡಿಮೆ ಬಂದದ. ನಮ್ಗೆ ಗೊತ್ತಾಗ್ಲಿಲ್ಲ, ತೋರಿಸು ಮತ್ತ ಬಾ ಲಕ್ಷ್ಮಮ್ಮ ನೋಲ್ಕ ಹೋಗಮ್ಮ, ತೋರಿಸ್ತೀನಿ ಬಾ ನಾನು. ನಡೆವ ಏನ್ ಮಾಡ್ಲತ್ರ? ಆರಾಮ್ರ? ನಮಸ್ಕಾರ ರೀ. ಆರಾಮ್ ರೀ, ಕೊಡು ಕೊಡ್ರಿ. ಯಾಕೆ ಬಂದಿಲ್ಲ ರೀ? ಇವು ನೋಡಮ್ಮ, ಹೂವ ಬಿಡಾಗ ಹೂವ ಬಿಡಾಗ ಇವು ಹೊಸು ಹೂವ ಬಿಡಾಗ ಇದು ಒಂಥರ ಹೂವ ಕಂಡಿತ್ತು, ಅದು ಒಂಥರ ಹೂವ ಕಂಡಿತ್ತು. ಕಂಡಾಗ ಇದು ಅರ್ಶಿಣ ಬಣ್ಣ, ಇದು ಅರ್ಶಿಣ ಬಣ್ಣ ಬಿಳಿ ಬಿಳಿದಿತ್ತು, ಅದಕ್ಕೆ ಇದು ಬಿಳಿ ತೊಗರಿ ಅಂತೇಳಿ ಕೇಸಿಂದು ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಕಟ್ಟಿವಿ. ಇದು ಕೆಂಪು ಬಣ್ಣ ಅರ್ಶಿಣ ಬಣ್ಣ, ಅದು ಇದು ಕೆಂಪು ತೊಗರಿ ಅಂತೇಳಿ ಕೇಸಿಂದು ಅಷ್ಟು ಬಿಟ್ಟಿವಿ, ಅಲ್ಲೊಂದು ಇಲ್ಲೊಂದು ಬಿಳಿ ತೊಗರಿ ಅವಂತ ಕಟ್ಟಿವಿ. ಅವ್ರದ್ದು ಕೊಯ್ದು ಕೆಂಪು ತೊಗರಿ ಕೊಯ್ದು ಅವು ರಾಶಿ ಕಡ್ಯಾಕ್ ಮಾಡ್ಬೇಕು. ಇವು ಅಲ್ಲೊಂದು ಇಲ್ಲೊಂದು ಕಟ್ಟಿದ್ದು ಕೊಯ್ದು ಇವು ರಾಶಿ ಕಡ್ಯಾಕ್ ಮಾಡ್ಬೇಕು. ಕಡ್ಯಾಕ್ ಮಾಡಿದ್ರ ಅದ್ರದ್ದು ರೇಟು ಅದಕ್ಕೆ ಬರ್ತದ, ಇದ್ರ ರೇಟ್ ಇದಕ್ಕೆ ಬರ್ತದ. ಯಾವ ಕಲ್ಯಾರ್ದಂಗ ಕಡೆ ಕಡೆ ರಾಶಿ ಮಾಡಿದೇವಂದ್ರ ನಿಮಗೂ ರೇಟು ಸರಿಯಾಗಿ ಬರ್ತದಮ್ಮ. ನಾವೆಲ್ಲ ಹೊಸು ಒಂದೇ ಸರಿ ಸಗಟ ಕೊಯ್ದು ಕೇಸಿಂದ ರಾಶಿ ಮಾಡಿದೇವಂದ್ರ ಎಲ್ಲ ದಾಣಿ ಕಲ್ತಿರ್ತಾವ, ಕಲ್ತ್ರ ನಿಮಗೆ ರೇಟ್ ಸರಿಯಾಗಿ ಬರಲ್ಲ. ಹಂಗ ನಮಗೆ ಗೊತ್ತಿಲ್ದೈತ್ರಿ, ಮತ್ತೆ ಹಂಗೆ ಸಲ ಮುಂದಿನ ಹಂಗೆ ಮಾಡ್ತೀವ್ರಿ. ರಾಶಿ ಬೇರೆ ಬೇರೆ ಆಗಿ ಕಟ್ಟಿ ಕೊಯ್ದು ರಾಶಿ ಮಾಡಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಸಿಗುತ್ತದೆ. ನಾನು ಈ ಚಿತ್ರದ ಮೂಲಕ ತಿಳಿಸುತ್ತೇನೆ.